ಏನಿಲ್ಲ ಸರ್, ಈ ಕಟ್ಟಡ ಸರ್ಕಾರ ಬಂದು ಒಂದು ರೂಪಾಯಿ ಸಂಪಾದನೆ ಇಲ್ಲ ನೋಡಿ. ಬೆಳಿಗ್ಗೆಯಿಂದ ನಾವು 400 ರೂಪಾಯಿ ಸಂಪಾದನೆ ಮಾಡಿಲ್ಲ. ಬೆಳಿಗ್ಗೆ 6 ಗಂಟೆ ಮನೆಯಿಂದ ಬಂದಿರೋದು. ಈ ಕಾಂಗ್ರೆಸ್ ಸರ್ಕಾರ ಬಂದು ಜನರಿಗೆ ಯಾವುದೂ ಅನುಕೂಲ ಆಗ್ತಾ ಇಲ್ಲ, ಎಲ್ಲ ಅನನುಕೂಲ. ಯಾವುದೋ ಸರ್ಕಾರ ಸರಿಯಿಲ್ಲ, ಕಾಂಗ್ರೆಸ್ BJP JDS ಅಂತಲ್ಲ, ಯಾವುದೋ ಸರ್ಕಾರ ಸರಿಯಿಲ್ಲ. ಆದರೆ ಈ ಸರ್ಕಾರಗಳು ಯಾರ ಜನರು ಕೇಳಿದ್ರ ಫ್ರೀ ಬಸ್ ಬಿಡಿ, ನಾವು ಫ್ರೀ ಅಕ್ಕಿ ಕೊಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದಾರೆ ತಾನೆ BJP ಅವರು. 5 kg ಅಕ್ಕಿನ ಇವ್ರು 5 kg ಸೇರಿಸಿ 10 kg ಕೊಡೋಕೆ ಏನಾಗಿದೆ ಸರ್? ಇವತ್ತು ಬಡವ್ರ ಬಗ್ಗೆ ಬದುಕೋಕ್ಕಾಗ್ತಲ್ಲ ಸರ್. ಇವರಿಂದ ಹೊಟ್ಟೆಗೆ ಅನ್ನ ತಿಂತಾರೆ ಏನು ತಿಂತಾರೆ ಸರ್? ಇವರು ಕಾಂಗ್ರೆಸ್ನವರು ಎಲ್ಲ ನಾವು ಆ ಪಕ್ಷನ ಈ ಪಕ್ಷನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಮಾಡಿದ್ದಾರೆ ಜನರಿಗೋಸ್ಕರ? ಅನುಕೂಲ ಏನು ಮಾಡಿದ್ದಾರೆ? ಫ್ರೀ ಕರೆಂಟು ಅಂತ ಹೇಳಿ ಮಾಡಿದ್ರು. ಫ್ರೀ ಕರೆಂಟ್ ಮಾಡಲಾಗಿ ಇವಾಗ ಏನಾಗಿದೆ ಸರ್? ಇವಾಗ ಇವಾಗೆಲ್ಲ ಪೂರಾ ಕರೆಂಟ್ ಬಿಲ್ಲೆಲ್ಲ ಜಾಸ್ತಿ ಮಾಡಿಬಿಟ್ಟು ಜನಗಳಿಗೆ ಕಟ್ಟಾಗ್ತಾ ಇಲ್ಲ. 400, 200, 300 ಬರ್ತಾಯಿದೆ ಕರೆಂಟ್ ಬಿಲ್. ಇವತ್ತು ಏಕ್ ನಮ್ಗೆ 1000 ರೂಪಾಯಿ 1,500 ರೂಪಾಯಿ ಬರ್ತಾಯಿದೆ. ಎಲ್ಲಿ ತಂದು ಕಟ್ತಾರೆ ದುಡ್ಡು ಅವರು? ಅಲ್ಲ ಸರ್, ಈಗ ನೀವು ಅವಾಗಲೇ ಹೇಳಿದ್ರಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು 5 kg ಕೊಡ್ತಿದ್ದಾರೆ ಅಂತ. ಕಾಂಗ್ರೆಸ್ ಅವರು ಏನು ಆರೋಪ ಮಾಡ್ತಿದ್ದಾರೆ ಅಂದರೆ ನಾವು ಅಕ್ಕಿ ಕೇಳಿದ್ವಿ, ಮೋದಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೇನು ಹೇಳ್ತೀರಾ ಸರ್? ಸರ್, ಇವ್ರು ಕೊಡ್ತೀನಿ ಅಂತ ಆಶ್ವಾಸನೆ ಯಾಕೆ ಸರ್ ಕೊಟ್ಟರು? ಇವರು ಆಶ್ವಾಸನೆ ಕೊಟ್ಟಿದ್ದಕ್ಕೆ ತಾನೇ ಇವರು ಜನ ಕೇಳ್ತಾರದು. ಇವಾಗ ನಾವು ಹೋದ್ರೆ ರೇಷನ್ ತೊಳ್ಕೊ ಹೋದ್ರೆ 3 kg ಅಕ್ಕಿ 2 kg ರಾಗಿ ಹೋಗ್ತಾರೆ. ಈಗ ಒಬ್ಬ ಮನುಷ್ಯನಿಗೆ ಒಂದು ತಿಂಗಳಿಗೆ ಎಲ್ಲಿ ಸಕ್ಕಾಗುತ್ತದೆ? ಎಲ್ಲಿಗೆ ಬೇಕಾದ ಎಲ್ಲಿಗೆ ಬರ್ತದೆ? ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ತಪ್ಪು. ಇವ್ರೇನು ಮಾಡ್ಬೇಕಂತ ಮುಂಚೆನೇ ಎಲ್ಲ ಪೂರಾ ಪಟ್ಟಿ ಮಾಡಿಕೊಂಡು ಓಟ್ಗೋಸ್ಕರ ನಾವು ಅದಕ್ಕೆ ಮಾಡ್ತೀವಿ ಇದು ಮಾಡ್ತೀವಿ 5 ಯೋಜನೆಗಳು ಕೊಡ್ತೀವಿ ಅಂತೇಳಿ ಫ್ರೀ ಕೊಡ್ತೀವಿ ಅಂತೇಳಿ ಮಾತಾಡಿದ್ರಲ್ಲ ಸರ್, ಇದು ಕೊಡಬೇಕು. ನೋಡಿದಂತ ನಡೆದ ಸರ್ಕಾರ ಅಂತ ಹೇಳ್ಕೊತಾರಲ್ಲ ಅವರು, ಕೊಡ್ಬೇಕು. ಅದನ್ನು ಕೊಟ್ಟು ಜನರಿಗೆ ನಾವು ಇದು ಮಾಡಿದ್ದೀನಿ ಅಂತ ತೋರಿಸ್ಬೇಕು. ಆದರೆ ಏನು ಮಾಡ್ದಲೆ ನಾವು ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಓಟನ್ನ ತೊಗೊಂಡು ಇವತ್ತು ಅವರಿಂದ ನಾವು ಸುತ್ತಂಗೆ ಆಯ್ತು. ಅವ್ರು ನಮ್ಮಿಂದ ಬಂದು ಅವತ್ತು ಕೈ ಮುಗಿದು ಕಾಲು ಮುಗಿದು ಓಟ್ ಕೇಳಿದ್ರು. ಇವತ್ತು ನಾವು ಅವರಿಂದ ಹೋಗಿ ಭಿಕ್ಷೆ ಪೇಡ್ದಂಗೆ ಆಯ್ತು ನಮ್ಗೆ ಇವತ್ತು. ಇವತ್ತು ನೋಡಿ ಸರ್, ನಮ್ಮ ಪರಿಸ್ಥಿತಿ ಇವತ್ತು ಆಟೋದು ಹೆಂಗಾಯ್ತು ಅಂತೇಳಿ. ಬಿಸ್ನೆಸ್ ಇದ್ದರೆ ಬೆಳಿಗ್ಗೆ ಸಂಗತ ಸಾಯ್ತಾಯಿದ್ವಿ. ಫ್ರೀ ಬಸ್ಸು ಅಂತೇಳಿ ಹೆಣ್ಮಕ್ಳಿಗೆಲ್ಲ ಬಿಟ್ಟಿದ್ದಾರೆ. ಹೆಂಗೆ ಅಲ್ಪ ಸ್ವಲ್ಪ ಜನ ಬರ್ತಾಯಿದ್ರು, ಸುಮಾರಾಗಿರೋ ಜನ ಬರ್ತಾಯಿದ್ರು. ತೀರಾ ಬಡ ಜನರು ಬರ್ತಿರಲ್ಲ, ಬಸ್ಸಿಗೆ ಹೋಗ್ತಾಯಿದ್ರು. ಆದರೆ ಸುಮಾರಾಗಿರೋ ಜನ ಆಟೋದಲ್ಲಿ ಬರ್ತಾಯಿದ್ರು. ಇವತ್ತು ಆಟೋದಲ್ಲಿ ಅವರು ಬರ್ದಲ್ಲ ಇರೋಂಗೆ ಅವರೇ. ನಮ್ಮ ಪರಿಸ್ಥಿತಿ ಏನೋ ಬಗ್ಗೆ ನಮ್ಮ ಹೊಟ್ಟೆ ತಂಡೀರು ಬಟ್ಟೆ ಹಾಕಿದಾರಲ್ಲ ಅವತ್ತು. ಫಸ್ಟ್ ಎಷ್ಟು ಆಗ್ತಿದೆ, ಈಗ ಎಷ್ಟು ಆಗ್ತಿದೆ ಸರ್? ಸರ್, ಮುಂಚೆ ಎಲ್ಲ ನಾವು 1,200, 1,000 ಸಂಪಾದನೆ ಮಾಡ್ತಿದ್ದೆ ಸರ್. ಈಗ 400, 500 ಮಾಡೋಕ್ಕಾಗ್ತಾಯಿಲ್ಲ ಸರ್. ಅವತ್ತು ಅರ್ಧಕ್ಕೆ ಏನು ಜನನೇ ಇಲ್ಲ ಸರ್. ಇವಾಗ ಓಲಾ ಆಪಲ್ಲಿ ಡ್ಯೂಟಿ ಕೊಡ್ತಾರೆ, ಅವರು ಕಮಿಷನ್ 0% ಕಮಿಷನ್ ಅಂತ 4 ತಿಂಗಳ ಹಂಗೆ ಮಾಡಿದ್ರು ಜನಗಳು ಸ್ವಲ್ಪ ಅಟ್ರಾಕ್ಷನ್ ಮಾಡೋದಕ್ಕೆ. ಇವಾಗ ಮಾಡಿದ್ರೆ ಅವರು ಓಲಾ ಬುಕ್ ಮಾಡಿದ್ರೆ ಬರೀ 40-50 ರೂಪಾಯಿ ಮಿನಿಮಮ್ ಬಿಟ್ಟರೆ ಬೇರೆ ಬಾಡಿಗೆ ಬರ್ತಿಲ್ಲ. ಅದು 2.5 kilometer, 3 kilometer ಖಾಲಿ ಹೋಗಿ ಪಿಕಪ್ ಮಾಡಬೇಕು. ಓಕೆ, 12 kilometer ಬರ್ತಾಯಿದೆ ಪಿಕಪ್ ನನಗೆ. ಪಿಕಪ್ 12 kilometer ಬರ್ತಾಯಿದೆ. ಯಾರು ಹೋಗ್ತಾ ಎಲ್ಲಿಂದ ಹೋಗೋದು? ಈಗ ನಾ 2 kilometer ಪಿಕಪ್ ಖಾಲಿ ಹೋಗಿ ಪಿಕಪ್ ಮಾಡಿದ್ರೆ ಬರೀ ಕೂಡ 30 ರೂಪಾಯಿಗೆ ಇನ್ನೂ 2 kilometer ಎಕ್ಸ್ಟ್ರಾ ಆಯಿತು. ನಮ್ಗೇನು ಸಿಕ್ತೈತೆ? ನಮ್ಗೇನಪ್ಪ ಅಂದರೆ ಊಟಕ್ಕೆ ಅವತ್ತಿಂದ ಅವತ್ತಿಗೆ ಗಾಡಿ ಬಾಡಿಗೆಗೆ ಅಷ್ಟಕ್ಕಾರ ನೇರ ಆಗಲಿ, ಹಿಂಗೆ ಇರೋಲ್ಲ, ಮುಂದೆ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆದಮೇಲೆ ಅದರ ಸ್ವಲ್ಪ ನಮ್ಮ ಜೀವನ ಸರಿಯಾಗ್ಬೋದು ಅಂತ ವೆಯ್ಟ್ ಮಾಡ್ತೀವಿ ಸರ್. ಅಲ್ಲ ಸರ್, ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಆಟೋ ಡ್ರೈವರ್ಗೂ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರು, ನಂಬಿಕೆ ಇದೆ ಸರ್? ಏನೂ ಮಾಡಲ್ಲ ಸರ್, ಸುಮ್ಮನೆ ಆಶ್ವಾಸನೆ ಸರ್. ಕಾಂಗ್ರೆಸ್ ಸರ್ಕಾರ ಪೂರ ಬೂಟಡಿಕೆ, ಬರೀ ಆಶ್ವಾಸನೆ, ಯಾರಿಗೂ ಏನೂ ಮಾಡಿಲ್ಲ, ಮಾಡೋದು ಇಲ್ಲ. ಅವಾಗ BJP ಸರ್ಕಾರ ಅವರು ಲಾಕ್ಡೌನಲ್ಲಿ 2,000 ಆಗ್ತೀನಿ ಅಂತ ಆಟೋ ಡ್ರೈವರಿಗೆ ಅಂತಂದ್ರು, ಅದು 4 ಜನ ತಲುಪ್ತು, 1,000 ಜನ ತಲುಪಲಿಲ್ಲ. ಸುಮ್ಮನೆ ಜನಗಳು ಅವ್ರ ಹೆಸರು ತಗೋಕ್ಕೋಸ್ಕರ ಮಾಡ್ತಾವ್ರೆ ಅಷ್ಟೇ. ಓಕೆ ಸರ್, ಇನ್ನೊಂದು ಬೇರೆ ಯೋಜನೆಗಳು ಹೇಗೆ ಯೂಸ್ ಆಗ್ತಿದೆ ಅಂದರೆ, ಬೇರೆ ಇವಾಗ 5 ಯೋಜನೆಗಳು ಬಿಟ್ಟಿದ್ದಾರೆ ಸರ್, 5 ಉಚಿತ ಕೊಡ್ತಿದ್ದಾರೆ ಅಂದರೆ ಉಚಿತ ಭಾಗ್ಯಗಳು ಅಂತ ಕರಿಬೋದು. ಸೊ ಅದು ಜನಗಳಿಗೆ ಒಳ್ಳೆಯದ ಕೆಟ್ಟದ ಸರ್ ನಿಮ್ಮ ಪ್ರಕಾರ? ಸರ್, ಕೆಟ್ಟದ್ದು ಸರ್. ಕೆಟ್ಟದ್ದು ಯಾಕೆಂದರೆ ಈಗ ನಾವು ಆರಾಮಾಗಿ ದುಡ್ಕೊಂಡು ತಿಂತಾ ಇದ್ದೀವಿ, ಆ ದುಡ್ಕೊಂಡು ತಿನ್ನೋದಕ್ಕೆ ಕಲ್ಲು ಹಾಕೋದ್ರು ಅವರು. ಈಗ ಜನಗಳು ಯಾರು ಇಷ್ಟು ಸ್ವತಂತ್ರ ಬಂದು ಇಷ್ಟು ವರ್ಷ ಆಯ್ತು ಸರ್, ಇಷ್ಟು ವರ್ಷ ಜನಗಳು ಯಾರು ಫ್ರೀಯಾಗಿ ಓಡಾಡ್ತಿದ್ರು? ಎಲ್ಲ ಬಸ್ಸಲ್ಲಿ ಓಡಾಡ್ತಿರ್ಲಿಲ್ವ? ವಯಸ್ಸಾಗಿರೋ ಕೊಡಿ ಸರ್, 60 ವರ್ಷ ಮೇಲಾಗಿರೋಂಥ ಕೊಡಿ ಫ್ರೀ ಬಸ್ಸು. ಈಗ ಅವ್ರಿಗೇನು ಸರ್ಕಾರದಿಂದ 2,000 ರೂಪಾಯಿ ಕೊಡ್ತಿರಲ್ಲ, 1,000 ರೂಪಾಯಿ ಕೊಡ್ತಿರಲ್ಲ ವಯಸ್ಸಾದವ್ರಿಗೆ ಅಂತೇಳಿ, ಅದು ಕೊಡಲಿ, ಅದು ಅನುಕೂಲ ಆಗುತ್ತೆ ಅವರಿಗೆ. ವಯಸ್ಸಾದವ್ರು ಕೊಡಲಿ, ಎಲ್ಲರಿಗೂ ಏನು ಕೇಳಿದ್ರು ಯಾರಾದರೂ ನಮ್ಗೆ ಕೊಡಿ ಅಂತೇಳಿ, ಯಾರೂ ಕೇಳಿಲ್ಲ ಸರ್. ಇವ್ರುಗಳಿಗೋಸ್ಕರ ಓಟ್ಗೋಸ್ಕರ ಮಾಡ್ಕೊಂಡಿರೋದಿಲ್ಲ ಇದು, ಹಿಂಗೆ ಇರೋಲ್ಲ ಸರ್ಕಾರ. ಈಗ ನಿನ್ನೆ ನೋಡಿ ಎಲ್ಲ ಬಂದು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸಿ ಈ ಸೆಂಟ್ರಲ್ ಓಟ್ ಕೇಳೋ ಗಿಮ್ಮಿಕ್ಕಿ ಮಾಡ್ತಾವ್ರೆ. ಅವ್ರು ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲ್ಲೇ BJP ಇವತ್ತೇನಾದರೂ ಮೋದಿ ಇಲ್ಲದೆ ಹೋಗಿದ್ರೆ, ಮೋದಿ ಅನ್ಬಾರ್ದು, ಮೋದಿಜಿ ಇಲ್ಲದೆ ಹೋಗಿದ್ರೆ ಇವತ್ತು ನಮ್ಮ ದೇಶ ಈ ಮಟ್ಟಕ್ಕೆ ಬೆಳೀತಿರ್ಲಿಲ್ಲ, ಸಾಧ್ಯನೇ ಇರಲಿಲ್ಲ ಸರ್. ಇವತ್ತು ಎಷ್ಟು ದೇಶಗಳು ನಮ್ಮ ಪ್ರಧಾನಮಂತ್ರಿನ ಕೊಂಡಾಡ್ತಾ ಇದ್ದಾರೆ ಸರ್.
ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆ ಸರ್. ಮತ್ತೆ ಇನ್ನೊಂದು, ನಿನ್ನೆ ಎಲ್ಲೂ ಕೂಡ ಮೊದಲು ಕಾಂಗ್ರೆಸ್ ಸರ್ಕಾರ ನಾವು ಕನ್ನಡವನ್ನ ಉಳಿಸಿವಿ ಅಂದ್ರೆ ಬಿಜೆಪಿಯಲ್ಲಿ ಸ್ವಲ್ಪ ಹಿಂದಿ ಏರಿಕೆ ಇತ್ತು. ಹೌದು, ಅದು ಆ ಟೈಮಲ್ಲಿ ಕಾಂಗ್ರೆಸ್ ಅವರು ಹೇಳಿದ್ರು ಅಂದ್ರೆ ನಾವು ಕನ್ನಡವನ್ನ ಉಳಿಸ್ತೀವಿ, ಕನ್ನಡವನ್ನ ಬೆಳೆಸ್ತೀವಿ ಅಂತ. ಆದ್ರೆ ನಿನ್ನೆ ಯಾವ ಬೋರ್ಡ್ ಅಲ್ಲೂ ಕೂಡ ಕನ್ನಡ ಹಾಕಿರ್ಲಿಲ್ಲ, ಏನ್ ಹೇಳ್ತೀರಾ ಸರ್ ಅದಕ್ಕೆ? ಕಾಂಗ್ರೆಸ್ ಅವ್ರು ಹಾಕಿಲ್ಲ, ಕಾಂಗ್ರೆಸ್ ಅವ್ರು ಹಾಕಿರ್ಲಿಲ್ಲ ಕನ್ನಡ ಸರ್. ಅವ್ರು ಹಾಕೋದಿಲ್ಲ ಸರ್, ಸುಮ್ನೆ ಮಹತ್ವ ಆಶ್ವಾಸನೆ ಕೊಡೋದು ಅಷ್ಟೇ ಸರ್. ನಮ್ಮ ಪಕ್ಷ ನಾವು ಕನ್ನಡ ಕರ್ನಾಟಕ ಹೋರಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಷ್ಟೇ, ಏನು ಮಾಡಲ್ಲ ಸರ್, ಯಾರು ಮಾಡಲ್ಲ ಸರ್. ಇಲ್ಲಿ ನಮ್ಮ ರಾಜ್ಯದ ಜನರೇ ಕನ್ನಡ ಕನ್ನಡ ಅಂತ ನಾವು ಒದ್ದಾಡ್ತಾರೆ ಅಷ್ಟೇ. ನಾವು ಇಲ್ಲಿ ಇಲ್ಲಿ ನಮ್ಮಲ್ಲೇ ಇನ್ನ 4 ಜನ ಇರ್ತಾರೆ, ಹಿಂದೆ ಇರ್ತಾರಲ್ಲ, ಅವ್ರುಗಳ ಸಪೋರ್ಟ್ಗೋಸ್ಕರ ಹೋಗ್ತಾರೆ, ಅವ್ರೇನೋ ಮಾಡಕ್ಕೆ ಹೋಗ್ತಾರೆ, ಅಲ್ಲಿ ಯಾವ ಕೆಲಸ ಆಗೋದಿಲ್ಲ. ಓಕೆ ಸರ್, ನೆಕ್ಸ್ಟ್ ಇವಾಗ ಇದು ಮುಗೀತು ರಾಜ್ಯಸಭಾ, ನೆಕ್ಸ್ಟ್ ಲೋಕಸಭಾ ಬರ್ತಿದೆ, ಯಾರು ಆಗ್ಬೇಕು ಸರ್ ನೆಕ್ಸ್ಟ್ ಪ್ರಧಾನಿ?